हेलो डियर स्टूडेंट्स वेलकम बैक टू माय चैनल ना लास्ट क्लास ना परिसर अंग बे तक परिसर अंग ना मोदलने भूगोल तक इवत कंटिन्यूड पार्ट न नोड़ो फस्ट भूगोल ना तक अदर नाकु कवच नाकु भागे तगटे कवच मत भूगर्भ इवत नेक्स्ट जलगोल यह जलगोल अंद्रे नमगे जल अंद्रे नीरु नमगेल्ल गोत्तिरुवंतद्दु अल्वा नम्म भूमि मेले ऐनागिदे मुक्काल भागदष्टु नीरिदे इन्न उळिदिरुवंत केवल कालु भागदष्टु मात्र नमगे भूमि इरोदु ई मुक्काल भाग नीरन्न नावु 100% अंत कन्सिडर माड्कोंड्रे आ 100% वाटर अल्ली 97 भागदष्टु नीरु इल्लिदे उप्पु नीरु समुद्र मत्ते सरोवरगळल्ली इदे एष्टु 97 भागदष्टु इन्न उळिदिरोदु केवल 3 भागदष्टु नीरु नमगे उळिदिदे ಈ 3 ಭಾಗ ನೀರಲ್ಲಿ 2 ಭಾಗದಷ್ಟು ನೀರು ಏನಾಗಿದೆ ಅದು ಸಮುದ್ರಗಳಲ್ಲಿ ಸಾರಿ ಮಂಜುಗಡ್ಡೆಗಳಲ್ಲಿ ಐಸ್ ಕ್ಯಾಪ್ಸ್ ಮತ್ತೆ ಗ್ಲೇಷಿಯರ್ಸ್ ಅದರಲ್ಲಿ 2% ಅಷ್ಟು ನೀರು ಸಿಹಿ ನೀರು ಅಲ್ಲಿ ಶೇಖರಣೆಯಾಗಿದೆ ಈ ಐಸ್ ಕ್ಯಾಪ್ಸ್ ಮತ್ತೆ ಗ್ಲೇಷಿಯರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಈ ಹಿಮಾಲಯ ಪರ್ವತಗಳನ್ನೆಲ್ಲ ನೋಡಿದ್ವಿ ರಿಯಲ್ ಆಗಿ ನೋಡಿಲ್ಲ ಅಂದ್ರೆ ಅಟ್ ಲೀಸ್ಟ್ ಇಮೇजेस ಅಲ್ಲಿ ಆದ್ರೂ ನೋಡಿರ್ತೀವಿ ಅಲ್ವಾ ಅದು ಅಂದ್ರೆ ಅಲ್ಲಿ ಏನಾಗಿರುತ್ತೆ ಸಿಹಿ ನೀರು ಮಂಜುಗಡ್ಡೆ ರೂಪಕ್ಕೆ ಹೋಗಿರುತ್ತೆ ಆ ಮಂಜುಗಡ್ಡೆ ರೂಪದಲ್ಲಿರುವಂತ ಸಿಹಿ ನೀರು ಎಷ್ಟಿದೆ 2% ಅದು ಎಲ್ಲಿದೆ ಅಂದ್ರೆ ಐಸ್ ಕ್ಯಾಪ್ಸ್ ಮತ್ತೆ ಗ್ಲೇಷಿಯರ್ಸ್ ಅಲ್ಲಿ ಇದೆ ಇನ್ನ ಉಳಿದಿರೋದು ಕೇವಲ ಒಂದು ಭಾಗದಷ್ಟು ಸಿಹಿ ನೀರು ಈ ಒಂದು ಭಾಗದಷ್ಟು ಸಿಹಿ ನೀರು ಎಲ್ಲಿದೆಯಪ್ಪ ಅಂದ್ರೆ ನಮಗೆ ಈಗ ಸಿಗ್ತಾ ಇರುವಂತ ಅಂತರ್ಜಲ ನದಿಗಳು ಸರೋವರಗಳು ಕೆರೆಕುಂಟೆಗಳು ಇಲ್ಲೆಲ್ಲ ಏನು ಸಿಗ್ತಿದೆಯೋ ಅದು ನಮಗೆ ಕೇವಲ 1% ಅಷ್ಟೇ ಸಿಹಿ ನೀರು ನಮಗೆ ವ್ಯವಸಾಯಕ್ಕಿರಬಹುದು ಕಾರ್ಖಾನೆಗಳಿಗಿರಬಹುದು ನಮ್ಮ ಪ್ರತಿನಿತ್ಯದ ಬಳಕೆಗಿರಬಹುದು ಎಲ್ಲದಕ್ಕೂ ನಮಗೆ ಸಿಗ್ತಾ ಇರೋದು ಕೇವಲ 1% ಅಷ್ಟು ಸಿಹಿ ನೀರು ಯಾಕೆ ನೀರನ್ನ ಹೆಚ್ಚಿನದಾಗಿ ಸಿಹಿ ನೀರನ್ನ ಹಾಳು ಮಾಡಬೇಡಿ ನೀರನ್ನ ರಕ್ಷಿಸಿ ನಮ್ಮ ಮುಂದಿನ ಪೀಳಿಗೆಗೆ ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ನಮಗೆ ಸಿಗ್ತಾ ಇರುವಂತ ನೀರಿನ ಸಿಹಿ ನೀರಿನ ಪರ್ಸೆಂಟ್ ಎಷ್ಟು ಅಂದ್ರೆ ಕೇವಲ 1% ಅಷ್ಟು ಮಾತ್ರ ನಮಗೆ ಸಿಹಿ ನೀರು ಸಿಗ್ತಾ ಇರೋದು ಅರ್ಥ ಆಯ್ತಾ ನಾವು ವಾಟರ್ ನ 100% ಅಂತ ತಗೊಂಡ್ರೆ ಅದರಲ್ಲಿ 97% ಅಷ್ಟು ನೀರು ಏನಾಗಿದೆ ಉಪ್ಪು ನೀರಾಗಿದೆ ಆ ಉಪ್ಪು ನೀರು ಸಮುದ್ರಗಳಲ್ಲಿ ಇದೆ ಇನ್ನ 3 ಭಾಗದಲ್ಲಿ 2 ಭಾಗದಷ್ಟು ನೀರು ಏನಾಗಿದೆ ಐಸ್ ಕ್ಯಾಪ್ಸ್ ಮಂಜುಗಡ್ಡೆಗಳಲ್ಲಿ ಶೇಖರಣೆಗೊಂಡಿದೆ ಇನ್ನ 1% ಮಾತ್ರ ನಾವು ದಿನನಿತ್ಯದ ಬಳಕೆಗೆ ಉಪಯೋಗಿಸುತ್ತಾ ಇರುವಂತ ಸಿಹಿ ನೀರು ಇದು ನಮ್ಮ ಜಲಗೋಳ ಇನ್ ನೆಕ್ಸ್ಟ್ ಜಲಗೋಳದ ನಂತರ ನಮಗೆ ಹೋಗ್ತಾ ಇರೋದು ವಾಯುಗೋಳಕ್ಕೆ ವಾಯುಗೋಳ ಅಂದ್ರೆ ಏನು ನಾವು ಪ್ರತಿ ಸೆಕೆಂಡ್ ಕೂಡ ಉಸಿರಾಡ್ತಾ ಇದೀವಿ ಅಲ್ವಾ ಉಸಿರಾಡದೇನೆ ನಾವು ಬದುಕೋಕಾಗುತ್ತಾ ಈವನ್ ಒಂದು ದಿನ ಆಹಾರ ಇಲ್ಲದೇನೆ ಬದುಕಬಹುದು ಒಂದು 2 3 ಗಂಟೆಗಳಷ್ಟು ನೀರಿಲ್ಲದೇನೆ ನಾವು ಬದುಕಬಹುದು ಆದ್ರೆ ನಾವು ಗಾಳಿ ಇಲ್ಲದೇನೆ ಒಂದು 2 ನಿಮಿಷ 3 ನಿಮಿಷ ಬದುಕಬಹುದು ಅದಕ್ಕಿಂತ ಹೆಚ್ಚಿನದಾಗಿ ಆಗೋದಿಲ್ಲ ಸೋ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತದೇನು ನಮಗೆ ಉಸಿರಾಡಲಿಕ್ಕೆ ಗಾಳಿ ಆ ಗಾಳಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ವಾಯುಮಂಡಲದಲ್ಲಿ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಅಟ್ಮಾಸ್ಫಿಯರ್ ಅಂತ ಕರಿತೀವಿ ಜಲಗೋಳನ ಇಂಗ್ಲಿಷ್ ಅಲ್ಲಿ ಹೈಡ್ರೋಸ್ಫಿಯರ್ ಅಂತ ಕರಿತೀವಿ ಈ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಸ್ತರಗಳನ್ನು ಒಂದು 5 ಸ್ತರಗಳನ್ನು ಕಾಣ್ತೀವಿ ಸ್ಟ್ರಾಟೋಸ್ಫಿಯರ್ ಮೆಸೋಸ್ಫಿಯರ್ ಥರ್ಮೋಸ್ಫಿಯರ್ ಎಕ್ಸ್ಪೋಸ್ಫಿಯರ್ ಅಂತ ಹೇಳಿ ಅಂದ್ರೆ ಹವಾಗೋಳ ಸ್ತರಗೋಳ ಬಹಿರ್ಗೋಳ ಅಂತ ಒಂದು 5 ಭಾಗಗಳನ್ನು ನೋಡ್ತೀವಿ ನಿಮಗೆ ಇದರ ಬಗ್ಗೆ ಇಷ್ಟೊಂದು ಡೀಟೇಲಿಂಗ್ ಬೇಡ ಯಾಕಂದ್ರೆ ಅದು ನೆನಪಿಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಏನು ಬೇಕಂದ್ರೆ ನಾವು ಇವಾಗ ಯಾವ ಗೋಳದಲ್ಲಿ ಇದೀವಿ ನಾವು ಇವಾಗ ಇರೋದು ಹವಾಗೋಳದಲ್ಲಿ ಈ ಹವಾಗೋಳ ಎಲ್ಲಿವರೆಗೂ ಇರುತ್ತೆ ಈ ಹವಾಗೋಳ ಅನ್ನೋದು ನಮ್ಮ ಭೂಮಿಯ ಮೇಲ್ಭಾಗದಿಂದ 12 ಕಿಲೋಮೀಟರ್ ವರೆಗೆ ಇರುತ್ತೆ ಈ ಹವಾಗೋಳ ಇಲ್ಲಿ ನಮಗೆ ನಾವು ಉಸಿರಾಡೋದಕ್ಕೆ ಬೇಕಾಗಿರುವಂತ ಗಾಳಿ ನಮಗೆ ಸಿಗ್ತಾ ಇದೆ ನಮಗೆ ಈ ಗಾಳಿ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಬೇಕು ನಾವು ಸೂರ್ಯನ ಕಿರಣಗಳಿಂದ ನಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ನಮ್ಮ ಮೇಲೆ ಒಂದು ಪದರ ಇದೆ ಗೊತ್ತಲ್ವಾ ಯಾವುದು ಹೇಳಿ ಅದು ಎಸ್ ಓಜೋನ್ ಪದರ ಆ ಓಜೋನ್ ಪದರ ಯಾವ ಲೇಯರ್ ಅಲ್ಲಿ ಇದೆ ಅಂದ್ರೆ ಅದು ಸ್ತರಗೋಳದಲ್ಲಿ ಇದೆ ಆ ಸ್ತರಗೋಳ ಅನ್ನೋದು ಎಲ್ಲಿವರೆಗೂ ಇರುತ್ತಪ್ಪ ಅಂದ್ರೆ ನಮ್ಮ ಭೂಮಿಯ ಮೇಲ್ಭಾಗದಿಂದ 50 ಕಿಲೋಮೀಟರ್ ಮೇಲ್ಭಾಗದವರೆಗೆ ಇರುವಂತದೆ ಸ್ತರಗೋಳ ಭೂಮಿಯ ಮೇಲ್ಭಾಗದಿಂದ 12 ಕಿಲೋಮೀಟರ್ ವರೆಗೆ ಇರುವಂತದ್ದು ಹವಾಗೋಳ ಭೂಮಿಯ ಮೇಲ್ಭಾಗದಿಂದ 50 ಕಿಲೋಮೀಟರ್ ವರೆಗೆ ಇರುವಂತದ್ದು ಸ್ತರಗೋಳ ನಾನು ಇಲ್ಲಿ ಪಕ್ಕದಲ್ಲಿ ಇಮೇजेस ಅನ್ನು ಹಾಕಿರ್ತೀನಿ ನೀವು ನೋಡಿ ಅದರ ಬಗ್ಗೆ ಡೀಟೇಲಿಂಗ್ ಬೇಕಂದ್ರೆ ತಿಳ್ಕೊಳ್ಳಿ ಈ ಹವಾಗೋಳದಿಂದ ನಮಗೆ ಏನೆಲ್ಲ ಉಪಯೋಗ ಆಗ್ತಾ ಇದೆ ಅಂದ್ರೆ ನಮಗೆ ಉಸಿರಾಡೋದಕ್ಕೆ ಗಾಳಿ ಇನ್ನೊಂದು ಗೋಳದಲ್ಲಿ ಹೋದ್ರೆ ನಮ್ಮನ್ನ ಬಿಸಿಲಿನಿಂದ ರಕ್ಷಿಸೋದಕ್ಕೆ ಒಂದು ಓಜೋನ್ ಪದರ
ಅದರ ಮೇಲಕ್ಕೆ ಹೋದ್ರೆ ನಮಗೆ ಗಾಳಿಯ ಪ್ರಮಾಣ ಏನಾಗ್ತಾ ಬರುತ್ತೆ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಅದರ ಮೇಲೆ ಲಾಸ್ಟ್ ಗೋಳಕ್ಕೆ ಹೋದ್ರೆ ನಾವು ಅಲ್ಲೋನ್ ಅದೇನದು ಸ್ಪೇಸ್ ಅಂತ ಹೇಳ್ತೀವಲ್ವಾ ಕೇಳಿದ್ರೆ ಏನು ಎಲ್ಲಿಗೆ ಹೋದ್ರು ಅಂದ್ರೆ ಸ್ಪೇಸ್ ಗೆ ಹೋದ್ರು ಆಸ್ಟ್ರೋನಾಟ್ಸ್ ಅಂತ ಹೇಳ್ತೀವಲ್ವಾ ಆ ಸ್ಪೇಸ್ ಇರೋದು ಬಹಿರ್ಗೋಳದಲ್ಲಿ ಅದು ಕೂಡ ನಮ್ಮ ವಾಯುಗೋಳದ ಒಂದು ಸ್ತರ ಅದು ಸೋ ಇಲ್ಲಿಗೆ ನಾವು ಇಲ್ಲಿಗೆ ಪರಿಸರದ ನಾಲ್ಕು ಅಂಗಗಳನ್ನು ನಾಲ್ಕು ಅಂಗಗಳಲ್ಲಿ ಮೂರು ಅಂಗಗಳನ್ನು ನೋಡಿದ್ವಿ ಒಂದು ಭೂಗೋಳ ಅಂದ್ರೆ ಲಿಥೋಸ್ಫಿಯರ್ ಇನ್ನೊಂದು ಜಲಗೋಳ ಅಂದ್ರೆ ಹೈಡ್ರೋಸ್ಫಿಯರ್ ಇನ್ನೊಂದು ವಾಯುಗೋಳ ಅಂದ್ರೆ ಅಟ್ಮಾಸ್ಫಿಯರ್ ಕಡೆಯದಾಗಿ ಇರುವಂತದ್ದು ನಾಲ್ಕನೆಯ ಗೋಳ ಯಾವುದು ಜೀವಿಗೋಳ ಈ ಜೀವಿಗೋಳ ಜೀವಿಗೋಳನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಬಯೋಸ್ಫಿಯರ್ ಅಂತ ಕರಿತೀವಿ ಈ ಬಯೋಸ್ಫಿಯರ್ ಅಂದ್ರೆ ನಲ್ಲಿ ಏನೇನಿದೆ ಅದರ ಬಗ್ಗೆ ನಾವು ಈಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಈ ಜೀವಿಗೋಳದಲ್ಲಿ ನಾವು ಇದೀವಾ ಇದೀವಲ್ವಾ ಎಸ್ ನಾವು ಜೀವಿಗೋಳದಲ್ಲಿ ಇದೀವಿ ಯಾಕೆಂದ್ರೆ ಈ ಜೀವಿಗೋಳ ಅಂದ್ರೆ ನಥಿಂಗ್ ಬಟ್ ಜೀವಿಗಳು ಇರುವಂತ ಗೋಳನೆ ನಾವು ಜೀವಿಗೋಳ ಅಂತ ಕರೆಯೋದು ಬಯೋಸ್ಫಿಯರ್ ನಮ್ಮ ಸುತ್ತಮುತ್ತ ಇರುವಂತ ಅನೇಕ ಜೀವಿಗಳು ಇದ್ದವೆ ಈ ಜೀವಿಗೋಳ ಅನ್ನೋದು ಎಲ್ಲಿದೆ ಅಂದ್ರೆ ನಾವು ಕೇವಲ ಭೂಮಿಯ ಮೇಲ್ಭಾಗದಲ್ಲಿ ಅಷ್ಟೇ ಅಲ್ಲ ಟೋಟಲ್ ಆಗಿ ಒಂದು ಮೇಲೆ ಮತ್ತೆ ಕೆಳಗೆ ಸೇರಿ 12 ಕಿಲೋಮೀಟರ್ ಅಷ್ಟು ಈ ಜೀವಿಗೋಳ ಇದೆ ಈ ಜೀವಿಗೋಳ ಏನೇನನ್ನ ಒಳಗೊಂಡಿದೆ ಅಂದ್ರೆ ಇಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಜೀವಿಗಳನ್ನ ಒಳಗೊಂಡಿದೆ ಬರೀ ಜೀವಿಗಳು ಅಂದ್ರೆ ಪ್ರಾಣಿಗಳಷ್ಟೇ ಅಲ್ಲ ಸಸ್ಯಗಳು ಕೂಡ ಜೀವಿಗಳೇ ಸಸ್ಯಗಳಿಗೂ ಜೀವ ಇದೆ ಅಲ್ವಾ ಸೋ ನಮ್ಮ ಈ ಬಯೋಸ್ಫಿಯರ್ ಅಲ್ಲಿ ಈ ಜೀವಿಗೋಳದಲ್ಲಿ ಸುಮಾರು 350,000 ಅಷ್ಟು ಸಸ್ಯಗಳ ಪ್ರಭೇದಗಳು ಇವೆ ಅಂದ್ರೆ ಬರೀ ಅಷ್ಟೇ ಅಲ್ಲ ಇನ್ನು ಅದಕ್ಕಿಂತ ಹೆಚ್ಚಿನದಾಗಿ ಇದ್ದಾವೆ ನಮಗೆ ಗಣನೆಗೆ ಅಂದ್ರೆ ಕ್ಯಾಲ್ಕುಲೇಷನ್ ಗೆ ಸಿಕ್ಕಿರುವಂತದ್ದು ಕೇವಲ 350,000 ಸಸ್ಯಗಳ ಪ್ರಭೇದಗಳು ನೆಕ್ಸ್ಟ್ ಜೀವಿಗಳ ಪ್ರಭೇದಗಳಿಗೆ ಬಂದ್ರೆ ಆಲ್ಮೋಸ್ಟ್ 1,10,00,000 ವಿವಿಧ ರೀತಿಯ ಜೀವಿ ಪ್ರಭೇದಗಳು ಸಿಕ್ಕಿದವೆ ಇಲ್ಲಿವರೆಗೂ ಸಿಕ್ಕಿರೋದು ಕ್ಯಾಲ್ಕುಲೇಷನ್ ಅಷ್ಟು ಹಂಗಂತ ಇಲ್ಲಿಗೆ ಸ್ಟಾಪ್ ಆಗಿದ್ದಾವೆ ಅಂತಲ್ಲ ಇನ್ನೂ ಕೂಡ ಹೊಸ ಹೊಸದಾಗಿ ಜೀವಿಗಳು ನಮಗೆ ಸಿಗ್ತಾನೆ ಇದಾವೆ ಇನ್ವೆನ್ಷನ್ಸ್ ಎಲ್ಲ ಮಾಡ್ತಾನೆ ಇದ್ದಾರೆ ಹೊಸ ಹೊಸ ಜೀವಿಗಳು ಸಿಗ್ತಾ ಇದಾವೆ ಅವೆಲ್ಲ ಎಲ್ಲಿ ಬಂದವು ಕೆಲವೊಬ್ರು ಅಂತಾರೆ ಅಯ್ಯೋ ಅವೆಲ್ಲ ನಾವು ಹೊಸ ಹೊಸದಾಗಿ ಹುಟ್ಕೊಂತಾ ಇದಾವೆ ಅಲ್ಲಿಂದ ಬಂದಿದ್ದಾವೆ ಇಲ್ಲಿಂದ ಬಂದಿದ್ದಾವೆ ಎಲ್ಲಿಂದನೂ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನೋಡಿ ನೀವು ಸುಮ್ಮನೆ ಒಂದು ಜಸ್ಟ್ ನಾವೊಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋಣ ನಮ್ಮ ಭೂಮಿನ 100% ಅಂತ ತಗೊಂಡ್ರೆ ನಾವು ಅದರಲ್ಲಿ ಆಲ್ಮೋಸ್ಟ್ ನಮ್ಮ ಇರೋದು ಕೇವಲ ಕಾಲು ಭಾಗದಷ್ಟು ಭೂಮಿ ನಮ್ಮ ಇಡೀ ಭೂಮಿ ಏನ್ ಭೂಮಿ ಇದೆ ಅದರಲ್ಲಿ ಕೇವಲ ಕಾಲು ಭಾಗದಷ್ಟು ಭೂಭಾಗ ಇರೋದು ರಿಮೈನಿಂಗ್ ಮುಕ್ಕಾಲು ಭಾಗದಷ್ಟು ಏನಿದೆ ರಿಮೈನಿಂಗ್ ಮುಕ್ಕಾಲು ಭಾಗದಷ್ಟು ಇರೋದು ನಮಗೆ ಬರೀ ನೀರು ಮಾತ್ರ ಹೌದಲ್ವಾ ನಾವು ಭೂಮಿ ಮೇಲಿರುವಂತಹ ಜೀವಿಗಳನ್ನೇ ಹುಡ್ಕೋದಕ್ಕೆ ಇಷ್ಟು ವರ್ಷ ಆದ್ರೂ ಸಾಧ್ಯ ಆಗಿಲ್ಲ ಕಾಲು ಭಾಗ ಇರುವಂತಹ ಭೂಭಾಗದಲ್ಲಿ ನಮಗೆ ಕಾಲು ಭಾಗ ಇರುವಂತ ಭೂಭಾಗದಲ್ಲಿ ಜೀವಿಗಳನ್ನ ಹುಡ್ಕೋದಕ್ಕೆ ಎಷ್ಟೊಂದು ಸಮಯಗಳನ್ನ ತಗೊಂತಾ ಇದೆ ಅಂದ್ರೆ ಇನ್ನು ಮುಕ್ಕಾಲು ಭಾಗದಷ್ಟು ನೀರಿನಲ್ಲಿ ನಾವು ಎಲ್ಲಾ ಪ್ರಭೇದಗಳನ್ನ ಹುಡ್ಕೋದಕ್ಕೆ ಸಾಧ್ಯ ಆಗುತ್ತಾ ಚಾನ್ಸೇ ಇಲ್ಲ ಅಲ್ವಾ ಸೊ ಅವೇನಾಗ್ತಾ ಇದೆ ಒಂದೊಂದು ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ ಒಂದೊಂದು ಹೊಸ ಹೊಸ ಪ್ರಭೇದಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದಾವೆ ಅಷ್ಟೇ ಹೊಸದಾಗಿ ಹುಟ್ಟುತ್ತಾ ಇದಾವೆ ಅಂತಲ್ಲ ಅವು ನಮ್ಮ ಕಣ್ಣಿಗೆ ಅವಾಗ ಕಾಣಿಸ್ತಾ ಇದಾವೆ ಅದಕ್ಕೆ ಪ್ರತಿದಿನ ಒಂದೊಂದು ಆಡ್ ಆಗ್ತಾನೆ ಇರ್ತವೆ ಈ ಪ್ರಭೇದಗಳಿಗೆ ನಾವು ಅದನ್ನ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಸಮುದ್ರ ಇದೆ ಎಷ್ಟು ಸಾಗರ ಇದೆ ಅಂತ ಈಗ ನಾವು ಸುಮ್ಮನೆ ನನಗೆ ಆ ದೇಶ ನೋಡ್ಬೇಕು ಈ ದೇಶ ನೋಡ್ಬೇಕು ಅಂತೀವಿ ನಾವು ಸರಿಯಾಗಿ ನಾವಿರೋಂತ ರಾಜ್ಯನೇ ನೋಡಿರೋದಿಲ್ಲ ಅಥವಾ ನಾವಿರೋಂತ ದೇಶನೇ ನೋಡಿರೋದಿಲ್ಲ ಫಸ್ಟ್ ನಮ್ಮ ಸುತ್ತಮುತ್ತ ಇರೋಂತ ಎಷ್ಟೋ ಊರುಗಳನ್ನ ನೋಡಿರೋದಿಲ್ಲ ಅಂತದ್ರಲ್ಲಿ ಇಡೀ ಪ್ರಪಂಚ ನೋಡ್ಬೇಕಂದ್ರೆ ಓ ಜೀವನ ಪೂರ್ತಿ ನೋಡ್ಬೇಕಪ್ಪ ಇದನ್ನ ಅಂತೀವಿ ಕೇವಲ ಕಾಲು ಭಾಗದಷ್ಟು ನೋಡೋದಕ್ಕೆ ಜೀವನ ಪೂರ್ತಿ ನೋಡ್ಬೇಕಂದ್ರೆ ಇನ್ನು ಮುಕ್ಕಾಲು ಭಾಗ ನೋಡೋದಕ್ಕೆ ಎಷ್ಟು ಬೇಕು ಹೇಳಿ ಸೊ ನಮ್ಮ ಪರಿಸರದಲ್ಲಿ ಏನಂದ್ರೆ ಹೊಸ ಹೊಸದಾಗಿ ಪ್ರತಿ ದಿನನೂ ಹೊಸದೇ ನಮ್ಮ ಪರಿಸರದಲ್ಲಿ ಹಳೇತು ಅನ್ನೋದಿಂದ ಪ್ರತಿ ನೀ ಏನೇ ಒಂದು ಹೊಸ ಇನ್ವೆನ್ಷನ್ ಮಾಡ್ತೀನಿ ಅಂತ ಹೋದ್ರು ಅದು ಇವತ್ತಿಂದಲ್ಲ ಯಾವತ್ತು ಅಂದ್ರೆ ನಮ್ಮ ಪರಿಸರದಲ್ಲಿ ಆಲ್ರೆಡಿ ಇರೋ ಅಂತದ್ದು ನಾವು ಪ್ರತಿನಿತ್ಯ ಹೊಸದನ್ನ ಕಾಣ್ತಿರ್ತೀವಿ ಪ್ರತಿನಿತ್ಯನೂ ಕೂಡ ಹೊಸದನ್ನೇ ನಾವು ತಿಳ್ಕೊಳ್ತಾ ಇರ್ತೀವಿ ಇದೇ ನಮ್ಮ ಪರಿಸರ ಈ ನಮ್ಮ ಪರಿಸರ ಅನ್ನೋದೇನು ಜೀವಂತವಾಗಿರುವಂತ ಪರಿಸರ ನೀನು ಪ್ರತಿನಿತ್ಯನು ಬದುಕ್ತಾ ಇರುತ್ತೆ ಪ್ರತಿನಿತ್ಯನು ಜೀವಿಸ್ತಾ ಇರುತ್ತೆ ಇದೊಂದು ಸಜೀವವಾಗಿರುವಂತಹ ಒಂದು ವ್ಯವಸ್ಥೆ ಇದರಲ್ಲಿ ಇದಕ್ಕೆ ಸ್ಟಾಪ್ ಅನ್ನೋದೇ ಇಲ್ಲ ಇದೆ ಎಂಡ್ಲೆಸ್ ಇದು ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಾನೆ ಇರುತ್ತೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಇದೇ ನಮ್ಮ ಪರಿಸರ ಸೊ ಇಲ್ಲಿಗೆ ಪರಿಸರದ ನಾಲ್ಕು ಅಂಗಗಳು ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊಂತೀನಿ ಪರಿಸರದಲ್ಲಿ ಪ್ರಮುಖವಾಗಿ ಎರಡು ಅಂಗಗಳು ಒಂದು ಜೈವಿಕ ಅಂಗ ಮತ್ತೊಂದು
ಅಜೈವಿಕ. ಈ ಜೈವಿಕ ಅಂಗದಲ್ಲಿ ನಮಗೆ ಇರುವಂತದೇನು ಜೀವ ಇರುವಂತದ್ದು ಜೀವಿಗಳ ಮಾತ್ರ. ಅಜೈವಿಕದಲ್ಲಿ ಭೂಗೋಳ ಜಲಗೋಳ ಮತ್ತೆ ವಾಯುಗೋಳ ಅನ್ನೋ ಮೂರು ಗೋಳಗಳು ಇದಾವೆ. ಒಟ್ಟಾರೆಯಾಗಿ ಪರಿಸರದಲ್ಲಿ ಇರುವಂತ ಅಂಗಗಳು ನಾಲ್ಕು. ಸೋ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಮಾಡಿದ್ದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಡೌಟ್ಸ್ ಇದ್ರೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಡಿಟೇಲಿಂಗ್ ಕೊಡ್ತೀನಿ. ಮತ್ತೆ ಏನಾದರೂ ಅದರ ಬಗ್ಗೆ ಏನಾದರೂ ಬೇರೆ ಮೆಟೀರಿಯಲ್ಸ್ ಇದ್ರೆ ನಾನು ಅದನ್ನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್ ಮೈ ಚಾನಲ್.